ಇದೀಗ ಒಂದು ನಿಮಿಷದ ಮೌನಾಚರಣೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಏನೆಲ್ಲ ಮೌನವಾಗಿದ್ದೀರಾ? ಓ, ನಾನು ನಿಮ್ಮನ್ನೆಲ್ಲ ಬಿಟ್ಟು ದೂರ ಹೋದೆ ಅಂತ ಬೇಜಾರ? ಸಿನಿಮಾ ಮುಗಿದ ಮೇಲೆ ಥಿಯೇಟ್ರಿಂದ ಹೊರಗಡೆ ಹೋದಂತೆ. ನಮ್ಮ ಬದುಕಿನ ಚಾಲನೆ ಮುಗಿದ ಮೇಲೆ ಈ ದೇಹ ಬಿಟ್ಟು ಹೋಗ್ಲೇಬೇಕಲ್ವಾ? ನಾನು ದೈಹಿಕವಾಗಿ ನಿಮ್ಮಿಂದ ದೂರವಾಗಿದ್ದೇನೆ, ಆದರೆ ಮಾನಸಿಕವಾಗಲ್ಲ. ನಾನು ಎಂದಿಗೂ ನಿಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತೇನೆ. ನಿಮ್ಮ ವಿಶಾಲ ಹೃದಯನೇ ನನ್ನ ಶಾಶ್ವತ ಆಲಯ. ನೀವು ಮಾಡುವಂತಹ ಒಳ್ಳೆ ಕಾರ್ಯಗಳಲ್ಲಿ, ಸಮಾಜ ಸೇವೆಗಳಲ್ಲಿ, ಕನ್ನಡ ಚಿತ್ರಗಳಲ್ಲಿ ನಾನು ನಿಮ್ಮೊಂದಿಗಿರ್ತೇನೆ. ನನಗೆ ಯಾವಾಗಲೂ ಆ ಸ್ಥಾನ ಇರುತ್ತೆ ಅನ್ನೋ ನಂಬಿಕೆ ನನಗಿದೆ. ಸದಾ ನೀವು ಖುಷಿಯಾಗಿದ್ದು ನಿಮ್ಮ ಜೊತೆಲಿರೋನು ಖುಷಿಯಾಗಿರ್ಸಿ, ಯಾಕಂದ್ರೆ ಜೀವನ ಚಿಕ್ಕದು. ಈ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಈ ನಿಮ್ಮ ಅಪ್ಪು ಸದಾ ಚಿರಋಣಿ. ಧನ್ಯವಾದಗಳು. ಪರದೆಯ ಮೇಲೆ ಕಂಡಂತಹ ಆ ಚಿತ್ರಣ ನಿಜವಾಗುವುದೇ ಆದರೆ ಆಧುನಿಕ ತಂತ್ರಜ್ಞಾನ ಈ ನಿಜವನ್ನು ಸಾಧ್ಯ ಮಾಡಿಸಿದೆ. ಇದು ಆದ ಪರಿ ಹೇಗೆ ಆಗು ಮಾಡಿಕೊಟ್ಟದ್ದು, ಇಡೀ ಈ ಸಭೆಯ ಉಸ್ತುವಾರಿಯನ್ನು ತಮ್ಮ ತಂಡದೊಟ್ಟಿಗೆ ವಹಿಸಿರುವಂತಹ ನವರಸನವರು ಮತ್ತು ಅವರ VIFC ತಂಡ. ಈ ಪರಿಯ ಒಂದು ಆಧುನಿಕ ತಂತ್ರಜ್ಞಾನದ ಮುಖೇನ ಯಾವತ್ತಿಗೂ ಟೆಕ್ ಸೇವಿ ಅನ್ನಿಸಿಕೊಂಡಂತಹ ಪುನೀತ್ ರಾಜ್ಕುಮಾರ್ ಅವರಿಗೆ ಈ ತಂಡ ನಮನವನ್ನು ಅರ್ಪಿಸಿದೆ. ನವರಸನ್ ಅವರು ಈ ಕುರಿತಾಗಿ ಮಾಹಿತಿಯನ್ನು ನೀಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಅಪ್ಪು ಸರ್ಗೆ ಸಾಕಷ್ಟು ಕಾರ್ಯಕ್ರಮಗಳು, ನಾವು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮಾಡಬೇಕಾಗಿತ್ತು, ಬಟ್ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ತುಂಬ ಮನಸ್ಸನ್ನೊಂದು, ಆದರೆ ಬೇರೆ ದಾರಿ ಇಲ್ಲದೆ ಇಂಥ ಒಂದು ಕಾರ್ಯಕ್ರಮ ಮಾಡುವಂಥ ದಿನ ಬಂದಿದೆ. ಆದರೆ ಆ ದಿನದಲ್ಲಿ ನಮ್ಮ ಅಪ್ಪು ಸರ್ ನಮ್ಮ ಇಂಡಸ್ಟ್ರಿಗೆ ಅಲ್ಲದೆ ಸೋಷಿಯಲ್ ಸರ್ವಿಸಸ್ ಆಗ್ಬೋದು, ಎಲ್ಲರಿಗೂ ಮಾಡಿರೋಂಥ ಸೇವೆಗಳ ಗುರುತಿಸಿ ಇವತ್ತು ಇಷ್ಟು ಜನ, ಇಡೀ ಕರ್ನಾಟಕ ಮತ್ತು ಭಾರತೀಯ ಚಿತ್ರರಂಗ ಎಲ್ಲರೂ ಸೇರಿ ಇವತ್ತು ಇಷ್ಟು ಒಂದು ಅಪುಸರ ಒಂದು ದರ್ಶನ ಪಡೆದಿದ್ದಾರೆ. ಈ ಒಂದಿದ್ದರಲ್ಲಿ ನಮ್ಮ ಕಡೆಯಿಂದ ಆದಂಥ ಒಂದು ಚಿಕ್ಕ ಒಂದು ತುಣುಕು ವಿಡಿಯೋವನ್ನು ಮತ್ತು ಈ ಕಾರ್ಯಕ್ರಮವನ್ನು ನಾವು ಮಾಡಿಕೊಡ್ಬೇಕು. ಅಪ್ಪು ಸರ್ಗೆ ಪುನೀತ್ ರಾಜ್ಕುಮಾರ್ ಸರ್ಗೆ ನಮ್ಮ ಒಂದು ಚಿಕ್ಕ ಒಂದು ಅಲ್ಲಿಲು ಸೇವೆ ಇರಬೇಕು ಅನ್ನೋ ಒಂದು ಕಾರಣೀಕರಣಕ್ಕೆ ಕೇಳಿದ ತಕ್ಷಣ ನಮ್ಮ ಸಾರಾ ಗೋವಿಂದ್ ಸರು ಮತ್ತು ಇಡೀ ಚಿತ್ರರಂಗ ಈ ಅವಕಾಶ ಮಾಡಿಕೊಟ್ಟು ಈ ಕಾರ್ಯಕ್ರಮ ಮತ್ತು ಆ ವಿಡಿಯೋ, ಅಂದರೆ ಅಪ್ಪು ಸರ್ ಯಾವತ್ತೂ ನಮ್ಮ ಜೊತೆ ಇದ್ದಾರೆ ಅನ್ನೋದೇ ಅಷ್ಟೇ ನಮಗಿದೆ. ಅದಕ್ಕೋಸ್ಕರ ಅದು ಒಂದು ಚಿಕ್ಕ ಪ್ರಯತ್ನ ಮಾಡಿದ್ವಿ. ಥ್ಯಾಂಕ್ ಯು ವೆರಿ ಮಚ್. ತಂತ್ರಜ್ಞಾನದ ನಿರ್ವಹಣೆ ನವರಸನ್ ಮತ್ತು VIFC ತಂಡ. ಇದೀಗ ನಮ್ಮ ಜೊತೆ ಇರುವಂತಹ ಎಲ್ಲ ಗಣ್ಯಮಾನ್ಯರು ಒಟ್ಟಾಗಿ ಅಪ್ಪು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಬೇಕಾಗಿ ವಿನಮ್ರ ಕೋರಿಕೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು,